ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಕುಂಚಿಟಿಗ ಸಮುದಾಯ ಭವನದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದ ಕಾರ್ಯಕರ್ತರ ಸಭೆಯಲ್ಲಿ ವೇದಿಕೆಗೆ ನುಗ್ಗಿದ ಕೈ ಮಹಿಳಾ ಕಾರ್ಯಕರ್ತೆಯರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ಮಾಜಿ ಕಾನೂನು ಸಚಿವ ಎನ್ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾನೂನು ವಿಭಾಗದ ವತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಭದ್ರತಾ ಲೋಪಕ್ಕೆ ಕಾರಣರಾಗಿರುವ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಜೊತೆಗೆ ಸ್ಥಳದಲ್ಲಿದ್ದ ಪೊಲೀಸ್ ಅಧಿಕಾರಿಗಳನ್ನ ತಕ್ಷಣದಿಂದಲೇ ಸೇವೆಯಿಂದ ಅಮಾನತುಗೊಳಿಸಬೇಕು. ಈ ಘಟನೆ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕುಮ್ಮಕ್ಕು ನೀಡಿದವರನ್ನ ಬಂಧಿಸಬೇಕು. ಯಾವುದೇ ನಗರಸಭೆಗೆ ಅನುಮತಿ ಕೇಳಿದಾಗ ಮುಂದಿನ ದಿನಗಳಲ್ಲಿ ಸಮರ್ಪಕ ಭದ್ರತಾ ವ್ಯವಸ್ಥೆಗಳನ್ನ ಮಾಡುವ ಕುರಿತು ಭರವಸೆ ನೀಡಬೇಕು ಎಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಹಾಯಕ ಮೋಹನ್ ಕುಮಾರ್ ಅವರಿಗೆ ಸಲ್ಲಿಸಿದ ಮನವಿ ಪತ್ರದಲ್ಲಿ ಆಗ್ರಹಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಕಾನೂನು ಸಚಿವ ಎಸ್ ಸುರೇಶ್ ಕುಮಾರ್, ರಾಜ್ಯದಲ್ಲಿ ಮಹಿಳೆಯರ ನಡುವೆ ವೈಷಮ್ಯ ಹುಟ್ಟು ಹಾಕಿ ಅಶಾಂತಿ ಸೃಷ್ಟಿಸುವ ಮೂಲಕ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ವಿರುದ್ಧ ಸದಾ ಜನರನ್ನ ಎತ್ತಿಕಟ್ಟುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವ ರಾಜಣ್ಣನವರ ಪ್ರಚೋದನೆಯಿಂದ ಈ ಘಟನೆ ನಡೆದಿದೆ. ಮಾಜಿ ಪ್ರಧಾನಮಂತ್ರಿಯ ಕಾರ್ಯಕ್ರಮದಲ್ಲಿ ಉಂಟಾಗಿರುವ ಭದ್ರತಾ ಲೋಪವನ್ನ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಸೂಕ್ತ ತನಿಖೆಯೊಂದಿಗೆ ಈ ಪಿತೂರಿಯ ಹಿಂದೆ ತಪ್ಪಿಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಒತ್ತಾಯ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆಗಳು ಮರುಕಳಿಸಿದ್ರೆ ಚುನಾವಣೆ ಏನು ಶಾಂತಿಯುತ ಚುನಾವಣೆ ಕಷ್ಟ ಆಗುತ್ತೆ. ಪೊಲೀಸ್ ಅಧಿಕಾರಿಗಳನ್ನ ಚುನಾವಣೆಗೆ ಉಪಯೋಗಿಸ್ತಾ ಇದ್ದಾರೆ ಆಡಳಿತ ಪಕ್ಷ, ಹಣ ಸಾಗಿಸ್ಲಿಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಇದ್ರ ವಿರುದ್ಧ ನಾವು ತೀವ್ರ ಹೋರಾಟವನ್ನು ಮಾಡ್ತೇವೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡ್ತೇವೆ. ರಾಷ್ಟ್ರದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಕ್ಕೂ ಸಹ ನಾವು ಮನವಿಯನ್ನು ನೀಡ್ತೇವೆ. ಎ ಪಿ ರಂಗನಾಥ್, ಕಾನೂನು ಘಟಕದ ರಾಜ್ಯಾಧ್ಯಕ್ಷ. ಇವತ್ತು ನಾವು ತುಮಕೂರಿನ ಎಲ್ಲ ವಕೀಲರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀವಿ. ತುಮಕೂರು ವಕೀಲ ಮಿತ್ರರನ್ನೆಲ್ಲ ಭೇಟಿ ಮಾಡಿ ಈ ಮಹತ್ವದ ಚುನಾವಣೆಯಲ್ಲಿ ವಕೀಲರ ಪಾತ್ರ ಬಹಳ ಮುಖ್ಯ ಅದನ್ನು ತಿಳಿಸೋಕ್ಕೆ, ಅದ್ರ ಜೊತೆಗೆ ನಿನ್ನೆ ಏನಿಲ್ಲಿ ಪ್ರಕರಣ ನಡೆದಿದೆ, ಘಟನೆ ನಡೆದಿದೆ, ಅದು ಅತ್ಯಂತ ತೀವ್ರವಾದ ಖಂಡನೀಯ ಒಂದು ಘಟನೆ. ಮಾಜಿ ಪ್ರಧಾನಮಂತ್ರಿಗಳು ಯಾರಿಗೆ ರಾಷ್ಟ್ರದಲ್ಲಿ ಅವರದೇ ಆದ ಒಂದು ಸ್ಥಾನ ಇದೆ ಅವರ ಒಂದು ಸಭೆಗೆ ಒಂದು ಭದ್ರತೆ. ಈ ಸಂದರ್ಭದಲ್ಲಿ ಬಿಜೆಪಿ ಕಾನೂನು ಘಟಕದ ರಾಜ್ಯಾಧ್ಯಕ್ಷ ವಸಂತ್ ಕುಮಾರ್, ವಕೀಲರಾದ ರೇಖಾ ರಾಜುಗೌಡ, ಹೀಮಾನಂದ, ರವಿಗೌಡ, ಬ್ಯಾಟರಂಗೇಗೌಡ, ಮಹೇಶ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಕೆಂಪರಾಜು ಮತ್ತಿತರರು ಭಾಗವಹಿಸಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ಕಲ್ಪತರು ನಾಡು ತುಮಕೂರಿನಲ್ಲಿ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿಯ ದೇವಾಲಯಗಳಲ್ಲಿ ಶ್ರೀರಾಮ ನವಮಿಯನ್ನ ವಿವಿಧ ಧಾರ್ಮಿಕ ಕಾರ್ಯಗಳೊಂದಿಗೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ನಗರದ ಬಾರ್ಲೈನ್ ರಸ್ತೆಯಲ್ಲಿರುವ ಶ್ರೀರಾಮ ದೇವಾಲಯದಲ್ಲಿ ಶ್ರೀರಾಮ ನವಮಿ ಅಂಗವಾಗಿ ಇಂದು ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಅದೇ ರೀತಿ ಶೆಟ್ಟಿಯಲ್ಲಿ ಆಂಜನೇಯ ಸ್ವಾಮಿ, ಶೆಟ್ಟಿಯಲ್ಲಿ ಗೇಟ್ನಲ್ಲಿರುವ ಅಭಯ ಆಂಜನೇಯ ಸ್ವಾಮಿ ದೇವಾಲಯ, ಕೋಟೆ ಆಂಜನೇಯ ಸ್ವಾಮಿ ದೇವಾಲಯ, ಬಟವಾಡಿ ಆಂಜನೇಯ, ಪುಟ್ಟಾಂಜನೇಯ, ಆರ್ಟಿಒ ಕಚೇರಿ ಬಳಿ ಇರುವ ಆಂಜನೇಯ ಸ್ವಾಮಿ ದೇವಾಲಯ, ಟೌನ್ ಹಾಲ್ ವೃತ್ತದಲ್ಲಿರುವ ನಾಗರಕಟ್ಟೆ ದೇವಾಲಯ ಸೇರಿದಂತೆ ವಿವಿಧೆಡೆ ಇರುವ ಶ್ರೀರಾಮ ಹಾಗೂ ಆಂಜನೇಯ ದೇವಾಲಯಗಳಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿತು. ಶ್ರೀರಾಮ ನವಮಿಯನ್ನ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆಚರಿಸಲಾಯಿತು. ಬಟವಾಡಿ ಸರ್ಕಲ್ನಲ್ಲಿ ಮೂರ್ತಿ ಮತ್ತು ಶಶಿ ಹುಲಿಕುಂಟೆ ಮಠ ಹಾಗೂ ತುಮಕೂರು ವಿಶ್ವವಿದ್ಯಾಲಯದ ಮುಂಭಾಗ ನಾರಾಯಣ ಮೂರ್ತಿಯವರ ನೇತೃತ್ವದಲ್ಲಿ ಶ್ರೀರಾಮ ನವಮಿಯನ್ನ ಆಚರಿಸಿದ್ದು, ಪೆಂಡಾಲ ಹಾಕಿ ಶ್ರೀರಾಮನ ಭಾವಚಿತ್ರ ಇಟ್ಟು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಭಕ್ತರಿಗೆ ಪಾನಕ, ಮಜ್ಜಿಗೆ, ಹೆಸರು ಬೇಳೆಯನ್ನ ಹಂಚಿದ್ರು. ಕೆಲವು ಸಂಘ ಸಂಸ್ಥೆಗಳು, ಯುವಕ ಸಂಘಗಳು ಸಹ ಶ್ರೀರಾಮನವಮಿ ಪ್ರಯುಕ್ತ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಹಬ್ಬದ ವಿಶೇಷವಾಗಿ ಪಾನಕ, ಮಜ್ಜಿಗೆ, ಹೆಸರು ಬೇಳೆ, ಅನ್ನದಾಸೋಹ ವ್ಯವಸ್ಥೆ ಮಾಡಿದ್ದು ಸಹ ಗಮನ ಸೆಳೆಯಿತು. ಜಾತಿ ಮತ ಮೀರಿದ ಸೌಹಾರ್ದತೆಯ ಸಂಕೇತವಾಗಿರುವ ಶ್ರೀರಾಮನವಮಿಯನ್ನ ಮುಸ್ಲಿಂ ಬಾಂಧವರು ಸೇರಿ ಆಚರಿಸಿದ್ದು ಈ ಬಾರಿ ವಿಶೇಷವಾಗಿತ್ತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಳಗ್ಗೆಯಿಂದಲೇ ಶ್ರೀರಾಮನವಮಿ ಆಚರಣೆಯಲ್ಲಿ ಪಾಲ್ಗೊಂಡಿದ್ದು, ನಗರದ ಬಟವಾಡಿ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಏರ್ಪಡಿಸಿದ್ದ ಶ್ರೀರಾಮನವಮಿ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಶ್ರೀರಾಮನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆಯನ್ನ ಸಲ್ಲಿಸಿ ಆಶೀರ್ವಾದ ಪಡೆದರು. ತುಮಕೂರು ವಿಶ್ವವಿದ್ಯಾಲಯ ಮುಂಭಾಗ ಟೌನ್ ಹಾಲ್ ವೃತ್ತದಲ್ಲಿ ಪಾಲಿಕೆ ಮಾಜಿ ಸದಸ್ಯ ಜೆ ಕುಮಾರ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಶ್ರೀರಾಮನವಮಿ ಆಚರಣೆಯಲ್ಲಿ ಪಾಲ್ಗೊಂಡು ಪೂಜೆಯನ್ನ ಸಲ್ಲಿಸಿದರು. ಈ ಎಲ್ಲಾ ಕಡೆಯೆಲ್ಲ ಪರಮೇಶ್ವರ್ ಅವರು ಶ್ರೀರಾಮನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದ ಬಳಿಕ ಭಕ್ತರಿಗೆ ಪ್ರಸಾದವನ್ನ ವಿನಿಯೋಗಿಸಿದರು.
ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಗೋವಿಂದರಾಜು, ಜಯಕುಮಾರ್, ಮಾಜಿ ಮೇಯರ್ ಪ್ರಭಾವತಿ ಸುಧೀಶ್ವರ್, ಮಹೇಶ್, ಮೆಹಬೂಬ್ ಪಾಷಾ, ಜಿಯಾ ಉಲ್ಲಾ ಖಾನ್, ಸೈಯದ್ ಇಸ್ಮಾಯಿಲ್, ಉಬೇದುಲ್ಲಾ, ನಟರಾಜು ಹಾಗೂ ಇತರರು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ತಾಲೂಕು ನಾಗವಲ್ಲಿ ಸಮೀಪದ ಲಕ್ಕಿನಹಳ್ಳಿ ಲಕ್ಷ್ಮೀದೇವಿ ಸೇವಾ ಸಮಿತಿ ವತಿಯಿಂದ ಲಕ್ಷ್ಮೀದೇವಿ ಅಮ್ಮನವರ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ನಡೆಯಿತು. ಎರಡು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವ ಅಂಗವಾಗಿ ಅಮ್ಮನವರ ಆರತಿ, ಅಗ್ನಿಕೊಂಡ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆಯಲಿದೆ. ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಈ ಜಾತ್ರಾ ಮಹೋತ್ಸವದಲ್ಲಿ ನೂರಾರು ಮಂದಿ ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾಗಿದ್ದಾರೆ. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಡಿಕೆಶಿ ಪರಮಪ್ತ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಸಾತನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ದೇವಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದು ದಾಖಲೆ ಪರಿಶೀಲನೆ ನಡೆಸಿದ್ದಾರೆ. ಸುಮಾರು 15 ಅಧಿಕಾರಿಗಳ ತಂಡದಿಂದ ತಪ್ಪಲು ರೆಸಾರ್ಟ್ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದು ದಾಖಲೆ ಪರಿಶೀಲನೆ. ಅಕ್ರಮ ಹಣ ಸಂಗ್ರಹದ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನ ಪಡೆಯುತ್ತಿದ್ದಾರೆ. ವಿಜಯ್ ದೇವ್ ಪುತ್ರ ಅರುಣ್ ದೇವ್ ಮನೆ ಮೇಲೂ ಐಟಿ ದಾಳಿ ನಡೆಸಿದ್ದು ಲೋಕಸಭಾ ಚುನಾವಣೆಗೆ ಹಣ ಹಂಚಲು ಅಕ್ರಮ ಹಣ ಸಂಗ್ರಹ ಎಂದು ಮಾಹಿತಿಯನ್ನ ಪಡೆದು ದಾಳಿ ಮಾಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಗುಬ್ಬಿಯಲ್ಲಿ ಎಸ್ಆರ್ ಶ್ರೀನಿವಾಸ್ ಗೆದ್ದರೆ ಮಣ್ಣಮ್ಮ ದೇವರಿಗೆ 1008 ತೆಂಗಿನಕಾಯಿ ಹೊಡೆಯುತ್ತೇನೆ ಎಂದು ಹರಕೆ ಮಾಡಿಕೊಂಡಿದೆ. ಹಾಗಾಗಿ ಇಂದು ಹರಕೆ ತೀರಿಸುತ್ತಿದ್ದೇನೆ ಅಂತ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಶಂಕರಾನಂದ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಮಾದಾಪುರ ಶ್ರೀ ಮಣ್ಣಮ್ಮ ದೇವರಿಗೆ 1008 ತೆಂಗಿನಕಾಯಿಯನ್ನ ಹೊಡೆಸುವ ಮೂಲಕ ಹರಕೆಯನ್ನ ತೀರಿಸಿ ಮಾತನಾಡಿದ ಅವರು, ನಿರ್ಮಲಾ ಸೀತಾರಾಮನ್ ಅಂತವರೇ ಚುನಾವಣೆಯಿಂದ ಹಿಂದೆ ಸರಿಯುತ್ತಿದ್ದಾರೆ. ಕಾರಣ, ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಹಣ ಖರ್ಚು ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿಯೂ ಸಹ ಹಣ ಬಲ ಮತ್ತು ಚುನಾವಣೆ ನಡೆಯುತ್ತಿದೆ. ಈ ಸೋಮಣ್ಣ ಅವರು 300 ಕೋಟಿ ಬೇಕಾದರೂ ಮಾಡ್ತಾರೆ, ಅಷ್ಟು ಶಕ್ತಿ ಅವರಿಗಿದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ನೀಡಿರುವಂತಹ ಯೋಜನೆಗಳು ಜನಸಾಮಾನ್ಯರಿಗೆ ಹತ್ತಿರವಾಗಿದ್ದು ಲೋಕಸಭಾ ಚುನಾವಣೆಯಲ್ಲಿ ಮುದ್ದಾ ಹನುಮೇಗೌಡರಿಗೆ ಹೆಚ್ಚಿನ ಮತವನ್ನು ಜಿಲ್ಲೆಯ ಜನರು ನೀಡಬೇಕು ಅಂತ ಮನವಿ ಮಾಡಿದರು. ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇವತ್ತು ಬಿದರೆ ಹಿರಕ ಸಂದ್ರ ಹಾಗೂ ನಲ್ಲೂರು ಪಂಚಾಯತಿದು ಇವತ್ತು ಶಾಸಕರ ನೇತೃತ್ವದಲ್ಲಿ ಇವತ್ತು ಚುನಾವಣಾ ಪ್ರಚಾರ ಹಮ್ಮಿಕೊಂಡಿದ್ದೀವಿ. ಎಲ್ಲ ಮುಖಂಡರುಗಳು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು ಇಲ್ಲಿ ಇಡೀ ತಾಲೂಕಾದ್ಯಂತ ಕ್ಷೇತ್ರದಂತೆ ಮುಖಂಡರುಗಳು. ಇವತ್ತು ನಮ್ಮ ಅಭ್ಯರ್ಥಿ ಮುದ್ದನಗೌಡರು 10 ವರ್ಷ ನಮ್ಮ ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷ ಆಗಿದ್ದಂಥವ್ರು, 2 ಸರಿ MLA ಆಗಿದ್ದಂಥವ್ರು, 1 ಸರಿ JDSಲ್ಲೂ ಕೂಡ ಪರಿಚಯ ಒಂದ್ಸರಿ ಕಂಟೆಸ್ಟ್ ಮಾಡಿದರು, ನಮ್ಮ ಕಾಂಗ್ರೆಸ್ಸಿಂದ ಗೆದ್ದಿದ್ದರು. ಅವ್ರಿಗೆ ಬಹುತೇಕ ನಮ್ಮ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಇವತ್ತು BJP JDSು ಕಾಂಗ್ರೆಸ್ಸು ಎಲ್ಲ ಪಕ್ಷದಲ್ಲೂ ಅಭಿಮಾನಿಗಳಿದ್ದಾರೆ. ಎಲ್ಲ ಪಕ್ಷದಲ್ಲೂ ಓಡಾಟ ಮಾಡ್ಕೊಂಬಂದಿರೋದ್ರಿಂದ ಅವರೆಲ್ಲರೂ ಕೂಡ ಆಶೀರ್ವಾದ ಸ್ವಲ್ಪ ಮಟ್ಟಿಗಾದರೂ ಬೇರೆ ಪಕ್ಷದವ್ರ ಆಶೀರ್ವಾದವೂ ಇದೆ. ಈಗ ಆಲ್ರೆಡಿ ನಮ್ಮ ಅಭ್ಯರ್ಥಿ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದರೆ ಈ ಚುನಾವಣೆಯಲ್ಲಿ ಗೆಲುವು ನನ್ನದೇ ಅಂತ ಹೇಳ್ಬೋದು. ಇವತ್ತು ನಾನು ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಇದೇ ದೇವಿ ಸನ್ನಿಧಿಯಲ್ಲಿ ನಮ್ಮ ಶಾಸಕರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾನು 1008 ಈಡುಗಾಯಿನ ದೇವಿಗೆ ಸಮರ್ಪಣೆ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೆ. ಅದೇ ರೀತಿ ಇವತ್ತು ಇದೊಂದು ಸಂದರ್ಭದಲ್ಲಿ ಎಲ್ಲ ಒಂದು ಸದಾವಕಾಶ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಆ ಒಂದು ಅರ್ಕೆಯನ್ನು ಪರಿಪೂರ್ಣವಾಗಿ ತೀರಿಸಿದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಭವಿಷ್ಯ ನಾನು ಹೇಳೋದಿಷ್ಟೇ. ನಾನು ಒಂದೇ ಒಂದು ಮಾತುಗಳಿಗೆ ಹೇಳ್ತೀನಿ, ಯಾವುದೇ ಅಭ್ಯರ್ಥಿ ಬಗ್ಗೆ ನಾನು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಚುನಾವಣೆಯಲ್ಲಿ ಈಗ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ವಿತ್ತ ಸಚಿವ ಇದ್ದಾರೆ, ಅವರು ಇವತ್ತು ಚುನಾವಣೆ ಪಾರದರ್ಶಕವಾಗಿ ನಡೆಯಲ್ಲ ಅನ್ನೋದನ್ನು ಅವರೇ ಒಪ್ಕೊಂಡವ್ರೆ. ಯಾಕೆಂದರೆ ಅವರು ಆರ್ಥಿಕ ಸಂಪನ್ಮೂಲದ ಕೊರತೆ ಇರೋದ್ರಿಂದ ನಾನು ಚುನಾವಣೆ ನಿಲ್ತಾ ಇಲ್ಲ ಅಂತ ಹೇಳ್ತಾರೆ. ಅವರು 16 ವರ್ಷ ಇವತ್ತು ಮಿನಿಸ್ಟರ್ ಆಗಿರೋರು ಕೇಂದ್ರದಲ್ಲಿ, ಅವ್ರಿಗಿವತ್ತು ಚುನಾವಣೆ ವೆಚ್ಚ ಇವತ್ತು 90 ಲಕ್ಷ 95 ಲಕ್ಷ ಏನಿದೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ಮುಖಂಡರುಗಳು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. 10 ತಿಂಗಳ ಕಾಂಗ್ರೆಸ್ ಅಧಿಕಾರ ಅವಧಿಯಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ. ಇದರ ಜೊತೆಗೆ ಸಿಎಂ ಕುರ್ಚಿಗಾಗಿ ಸಿಎಂ ಮತ್ತು ಡಿಸಿಎಂ ಒಳಜಗಳದಲ್ಲಿ ಅವರ ಸರ್ಕಾರವನ್ನ ಅವರೇ ಶೀಘ್ರದಲ್ಲಿ ಕೆಡವಿಕೊಳ್ಳುತ್ತಾರೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಗೌರಿಬಿದನೂರಿನಲ್ಲಿ ಭವಿಷ್ಯ ನುಡಿದಿದ್ದಾರೆ. ನಗರದ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಮತಯಾಚನೆ ಮಾಡಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈ ಹಿಂದೆ ಬಿಜೆಪಿ ಜಾರಿಗೆ ತಂದಿದ್ದ ಜನಪರ ಹಾಗೂ ರೈತರ ಯೋಜನೆಗಳನ್ನು ಕಸಿದುಕೊಂಡಿದೆ ಅಂತ ಕಿಡಿಕಾರಿದರು. ಕಾಂಗ್ರೆಸ್ ಪಕ್ಷ ಸ್ಥಳೀಯರಾದ ಮಾಜಿ ಶಾಸಕ ಎನ್ಎಸ್ ಶಿವಶಂಕರ ರೆಡ್ಡಿ, ಮಾಜಿ ಸಂಸದ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರಿಗೆ ಟಿಕೆಟ್ ಅನ್ನು ನೀಡದೆ
ಹಣವಂತರಿಗೆ ಬೆಂಗಳೂರಿನವರಿಗೆ ಟಿಕೆಟ್ ನೀಡಿದೆ, ಕ್ಷೇತ್ರದ ಬಗ್ಗೆ ಇವರಿಗೇನು ಗೊತ್ತಿದೆ ಅಂತ ಪ್ರಶ್ನಿಸಿದ್ರು. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಹೆಸರಿನಲ್ಲಿ 1.5 ಸಾವಿರ ಕೋಟಿ ಸಾಲವನ್ನ ಮಾಡಿದ್ದು, ಗ್ಯಾರಂಟಿ ಯೋಜನೆಗಳಿಗೆ ವರ್ಷಕ್ಕೆ 50 ಸಾವಿರ ಕೋಟಿ ಇನ್ನೂ ಹೆಚ್ಚಿನ ಸಾಲ ಏತಕ್ಕೆ ಮಾಡಿದ್ದಾರೆ ಅಂತ ಪ್ರಶ್ನಿಸಿದ್ರು. ನಾನು ಆರೋಗ್ಯ ಸಚಿವನಾಗಿದ್ದ ಕಾಲದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವೈದ್ಯಕೀಯ ಕಾಲೇಜು ಮಂಜೂರು ಮಾಡಿಸಿಕೊಂಡು ಬಂದಿದ್ದೇನೆ, ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಅಂತ ತಿಳಿಸಿದ್ರು. ಈ ಎಲ್ಲ ಗ್ಯಾರಂಟಿಗಳಿಗೆ 5 ಗ್ಯಾರಂಟಿ ಅಂತ ಹೇಳ್ತಾರಲ್ಲ, ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ? 50 ಸಾವಿರ ಕೋಟಿ ಬೇಕು ಅಂತ ಹೇಳಿದ್ದಾರೆ. ಅದು 50 ಸಾವಿರ ಕೋಟಿ ಬೇಕಿದ್ರೆ ಇನ್ನೂ 55 ಸಾವಿರ ಕೋಟಿ ಹೆಚ್ಚಿಗೆ ಯಾಕೆ ಸಾಲ ಮಾಡಿದ್ದೀರಿ? ರಸ್ತೆ ಮಾಡಲಿಲ್ಲ, 1 ಕಿಲೋಮೀಟರ್ ರಸ್ತೆ ಮಾಡಲಿಲ್ಲ, ಒಂದು ಸೇತುವೆ ಕಟ್ಟಲಿಲ್ಲ, ಒಂದು ಮನೆ ಕಟ್ಟಲಿಲ್ಲ, ಒಂದು ಕಟ್ಟಡ ಇಲ್ಲ, ಒಂದು ಆಸ್ಪತ್ರೆ ಇಲ್ಲ, ಒಂದು ಶಾಲೆ ಇಲ್ಲ. ಇದಕ್ಕೆ ಕಾಂಗ್ರೆಸ್ನವರು ಓ ನಾವು ಏನೋ ಮಾಡಿಬಿಟ್ಟು ಅಂಗೈಯಲ್ಲಿ ಚಂದ್ರನನ್ನು ತೋರಿಸ್ಬಿಟ್ಟು ಅಂಗೈಯಲ್ಲೇ ತೋರಿಸ್ಬಿಟ್ಟು ಏನ ಮೇಕೆದಾಟಿಗೆ ಪಾದಯಾತ್ರೆ ಮಾಡಿದ್ದೆ ಮಾಡಿದ್ದೆ ಕೋವಿಡ್ ಇದೆ ರೀ ಪಾದಯಾತ್ರೆ ಮಾಡಬೇಡಿದೆ ಅಂದ್ರೂ ಮಾಡಿದ್ದೆ. 3 ತಿಂಗಳಲ್ಲಿ ತಂದ್ಬಿಡ್ತೀವಿ ಮೇಕೆದಾಟು ಅಂತ ಎಲ್ಲ ಬಂದು ನಿಮ್ಮ ಮೇಕೆನೂ ಇಲ್ಲ ದಾಟು ಮೇಕೆ ಇದೆಯಾ? ಮೇಕೆ ತಿನ್ಕೊಂಡು ಆರಾಮಾಗೋರಷ್ಟೇ, ಮೇಕೆ ದಾಟನ ಮರ್ತೋಗ. ಇವತ್ತು ನಮ್ಮ ಔಷಧಿ ಅಂಗಡಿ ಇದೆಯಲ್ಲ, ಸಾಯಂಕಾಲದ ಔಷಧಿ ಅಂಗಡಿಯಪ್ಪ, ಅದನ್ನ ಎಷ್ಟು ಹೆಚ್ಚು ಮಾಡೋರೆ? ಎಷ್ಟು ಮಾಡೋರಪ್ಪ ಕ್ವಾರ್ಟರ್ಗೆ? ನನಗೆ ಗೊತ್ತಾಗಲ್ಲ. ಅದಕ್ಕೆ ಕ್ವಾರ್ಟರ್ಗೆ 100 ಸಭಾಪತಿ ನೋಡಿದ್ರೆ ನನಗೆ ಒಂದು ದಿವಸ 60 ರೂಪಾಯಿ. ಸ್ವಲ್ಪ ದಟ್ಟವಾಗಿರೋ ದೇಹಕ್ಕೆ 2 ಕ್ವಾರ್ಟರ್ ಬೇಕಲ್ಲೇನಪ್ಪ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಎನ್ಎಂ ರವಿನಾರಾಯಣ ರೆಡ್ಡಿ, ಡಾಕ್ಟರ್ ಶಶಿಧರ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಸಿ ಮಂಜುನಾಥ ರೆಡ್ಡಿ, ಮುಖಂಡರಾದ ಸಿಆರ್ ನರಸಿಂಹಮೂರ್ತಿ ಹಾಗೂ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕಳೆದ 10 ವರ್ಷದ ಅವಧಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಸಾಧನೆ ಶೂನ್ಯವಾಗಿತ್ತು. ಅದಕ್ಕೆ ಪ್ರತ್ಯುತ್ತರವಾಗಿ ಜನತೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಅರ್ಹ ತೀರ್ಪು ನೀಡಿದ್ದಾರೆ ಅಂತ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ದಲಿತ ಮುಖಂಡರಾದ ಕೆಸಿ ರಾಜಕಾಂತ್ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಧಿಕಾರ ಅವಧಿಯಲ್ಲಿ ದಲಿತರ ಮೇಲೆ ಅನೇಕ ದೌರ್ಜನ್ಯಗಳನ್ನು ಎಸಗಿದ್ದು ಈಗ ಅವುಗಳನ್ನು ಮರೆಮಾಚಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಮತಬ್ಯಾಂಕ್ಗಾಗಿ ಅಂಬೇಡ್ಕರ್ ಜಯಂತಿಯಂದು ದೇವನಹಳ್ಳಿಯ ನಂದಿ ಉಪಚಾರ ಹೋಟೆಲ್ನಿಂದ ಬಿಸಿಬೇಳೆಬಾತ್ ಮತ್ತು ಬಾಳೆ ಎಲೆಯನ್ನ ಪಾರ್ಸೆಲ್ ತಂದು ದಲಿತರ ಮನೆಯಲ್ಲಿ ಕೂತು ತಿನ್ನುವ ಮೂಲಕ ದಲಿತರ ಮನೆಯಲ್ಲಿ ಊಟ ತಿನ್ನುವ ರೀತಿಯಲ್ಲಿ ದಲಿತರ ಮತಗಳನ್ನು ಓಲೈಕೆಗೆ ಮುಂದಾಗಿದ್ದಾರೆ. ಕಳೆದ 10 ವರ್ಷದ ಮೋದಿ ಆಳ್ವಿಕೆಯಲ್ಲಿ ರೈತರು, ಯುವಕರು, ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಯಾವುದೇ ಯೋಜನೆ ರೂಪಿಸದೆ ದೇಶವನ್ನ ಅಧೋಗತಿಗೆ ತಳ್ಳಿದ್ದಾರೆ. ರೈತರ ಒಂದು ಹೋರಾಟಕ್ಕೆ ಯಾವುದಕ್ಕೂ ಕಿಮ್ಮತ್ತು ಕೊಡದೆ ಮಣಿಪುರದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ಹಿಂಸಾಚಾರದ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ದೂರಿದರು. ಬಾಳೆ ಎಲೆ ತಂದು ಅವ್ರ ಮನೆಯಲ್ಲಿ ಇಟ್ಟಿದ್ದಾರೆ. ದೇವನಹಳ್ಳಿಯ ನಂದಿ ಉಪಚಾರದಿಂದ ಬೇಡ ಬಂದಿದೆ. ನಂದಿ ಉಪಚಾರ ದೇವನಹಳ್ಳಿಯಿಂದ ಬೇಳೆ ಬಂದು ಬಾಳೆ ಎಲೆ ಕೂಡ ನಲ್ಲಿಂದಲೇ ತಂದು ಅವ್ರ ಮನೆಯಲ್ಲಿ ಇವರು ಬಡಿಸ್ಕೊಂಡು ತಿನ್ನೋರು. ಎಷ್ಟು ಜನರ ಮನೆಯಲ್ಲಿ ಇವತ್ತು ದಲಿತರ ಮನೆಯಲ್ಲಿ ಬಾಳೆ ಎಲೆ ಊಟ ಮಾಡ್ತಾರೆ? ಯೋಚನೆ ಮಾಡಿ, ಎಷ್ಟು ಮನೆಗಳಲ್ಲಿ ಒಂದೊಂದು ಜೀವನ ಮಾಡಕ್ಕೆ ಆಗದೇ ಇರ್ತಕ್ಕಂಥ ಮನೆಗಳಲ್ಲಿ ಬಿಸಿ ಬೇಳೆ ಭತ್ ಮಾಡ್ಕೊಂಡು ತಿಂತಾರೆ? ಯೋಚನೆ ಮಾಡಿ, ಕೂಲಿಗೆ ಹೋಗಕ್ಕೆ ಆಗದೇ ಇರ್ತಕ್ಕಂಥ ಮನೆಗಳಲ್ಲಿ, ಜೀವನ ನಡೆಸಕ್ಕೆ ಆಗದೇ ಇರ್ತಕ್ಕಂಥ ಮನೆಗಳಲ್ಲಿ ಬಿಸಿ ಬೇಳೆ ಭತ್ ಮಾಡ್ಕೊಂಡು ತಿನ್ನೋದು ಶಕ್ತಿ ಅವ್ರಿಗಿದೆಯಪ್ಪ? ಯಾವತ್ತು ನೀವು ಅವ್ರಿಗೆ ತನ್ನ ಕಾಲ ಮೇಲೆ ನಿಂತ್ಕೊಂಡು ಸ್ವತಂತ್ರವಾಗಿ ಬದುಕುವಂಥ ವಾತಾವರಣ ನಿರ್ಮಾಣ ಮಾಡ್ಕೊಟ್ಟಿದ್ದೀರಿ? ಅಲ್ಲಿ ಹೇಳ್ತಾರೆ ದಲಿತರ ಮನೆಯಲ್ಲಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಊಟ ಮಾಡಿದ್ರು ಅಂತ. ಹಾಗಾದ್ರೆ 10 ವರ್ಷಗಳಿಂದ ದಲಿತರ ಮನೆಯಲ್ಲಿ ನೀರು ಕುಡಿದಿಲ್ಲ,
ಹತ್ತು ವರ್ಷಗಳಲ್ಲಿ ದಲಿತರ ಮನೆಯಲ್ಲಿ ನೀವು ಊಟ ಮಾಡಿಲ್ಲ, ಹತ್ತು ವರ್ಷಗಳಲ್ಲಿ ದಲಿತರ ಮನೆಗೆ ನೀವು ಹೋಗೇ ಇಲ್ಲ, ಹಾಗಾದ್ರೆ ಹೋಗಿಲ್ಲ ಅನ್ನೋದು ಸಾಕ್ಷಿ ಇದು. ದಯವಿಟ್ಟು ನನಗೆ ಇವತ್ತು ಈ ವೇಳೆ ದಲಿತ ಮುಖಂಡರಾದ ರಮೇಶ್, ಎನ್ ಕೆ ಕರಗಪ್ಪ, ತ್ಯಾಗರಾಜು, ಪ್ರಕಾಶ್ ಕುಮಾರ್, ಮುನಿಯಪ್ಪ, ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಗ್ಯಾರಂಟಿಗಳಿಂದ ರಾಜ್ಯದ ಹಳ್ಳಿ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ನೀಡಿರುವ ಹೇಳಿಕೆ ಮಹಿಳೆಯರ ಕುರಿತು ಅವಹೇಳನಕಾರಿ ಆಗಿದ್ದು, ಮಹಿಳೆಯರಿಗೆ ಅವಮಾನ ಮಾಡಿದ ಕುಮಾರಸ್ವಾಮಿ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಅಂತ ಚಿಂತಾಮಣಿಯಲ್ಲಿ ಮಹಿಳೆಯರು ಒತ್ತಾಯಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮಹಿಳೆಯರು ಅಲ್ಲಿಂದ ತಾಲೂಕು ಕಚೇರಿ ವೃತ್ತಕ್ಕೆ ಬಂದು ಮಾನವ ಸರಪಳಿ ಹಾಕಿ ಪ್ರತಿಭಟಿಸಿದರು. ಈ ವೇಳೆ ಮಾತನಾಡಿದ ಪ್ರತಿಭಟನಾ ನಿರತ ಮಹಿಳೆಯರು, ರಾಜ್ಯ ಸರ್ಕಾರ ಜಾರಿ ಮಾಡಿರುವ 5 ಗ್ಯಾರಂಟಿಗಳಿಂದ ರಾಜ್ಯದ ಮಹಿಳೆಯರು ದಾರಿ ತಪ್ಪಿದ್ದಾರೆಂದು ಹೇಳಿರುವುದು ಮಹಿಳೆಯರನ್ನ ಅಪಮಾನ ಮಾಡಿದಂತಾಗಿದೆ. ಇಂತಹ ಹೇಳಿಕೆ ನೀಡಿರುವ ಕುಮಾರಸ್ವಾಮಿ ಕೂಡಲೇ ರಾಜ್ಯ ಮಹಿಳೆಯರಲ್ಲಿ ಕ್ಷಮೆಯನ್ನ ಯಾಚಿಸಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು. ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಸಬಲರಾಗುತ್ತಿದ್ದಾರೆ, ಅಂತಹ ಯೋಜನೆಗಳಿಂದ ಮಹಿಳೆಯರು ಯಾವ ತರ ದಾರಿ ತಪ್ಪುತ್ತಾರೆ ಅಂತ ಪ್ರತಿಭಟಿಸಿದರು. ಹೆಣ್ಮಕ್ಕಳ ಪರ ಕೆಲಸ ಮಾಡ್ತಾ ಸಮಸ್ಯೆ ಆಗಿದೆ. ನಾವು ಹೆಣ್ಮಕ್ಕಳೆಲ್ಲ ಈ ರೀತಿ ಒಟ್ಟಾಗಿ ಒಂದು ಘೋಷಣೆ ಕೂಗಕ್ಕೊಂದು ಪ್ರಬಲವಾದ ಕಾರಣ ಇದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಹೆಣ್ಮಕ್ಕಳ ಒಂದು ಬಗ್ಗೆ ಮತ್ತೆ ಅವರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಒಂದು ವಿಚಾರವಾಗಿ ಹೆಣ್ಮಕ್ಕಳು ಬೀದಿಯಲ್ಲಿ ಇದ್ದಾರೆ, ದಾರಿಯಲ್ಲಿದ್ದಾರೆ, ದಾರಿ ತಪ್ಪಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಮಾತಾಡಿದ್ದಾರೆ. ಈ ಒಂದು ವಾಕ್ಯಕ್ಕೆ ನಾವು ಎಲ್ಲರೂ ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ಆ ಒಂದು ಬೀದಿಯಲ್ಲಿದ್ದಾರೆ, ದಾರಿ ತಪ್ಪಿದ್ದಾರೆ ಅಂದರೆ ಏನು ಅರ್ಥ? ಹೆಣ್ಮಕ್ಕಳ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಒಂದು ಮಾತಾಗಿದೆ. ಹಾಗಾಗಿ ಎಲ್ಲ ಸಂಘಟನೆಗಳು, ಎಲ್ಲ ಹೆಣ್ಣುಮಕ್ಕಳು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಅವರು ಯಾವುದೇ ಕಾರಣಕ್ಕೂ ಹೆಣ್ಣುಮಕ್ಕಳನ್ನ ಅವಹೇಳನ ಮಾಡೋ ಹಾಗೆ ಇಲ್ಲ, ಮಾಡಿದ್ರೆ ಖಂಡಿತ ಬೀದಿ ಇಳಿದು ಅವರ ಒಂದು ವೈಯಕ್ತಿಕ ಚರಿತ್ರೆ ತಕ್ಕ ತರುವಂಥ ವಿಚಾರಗಳಿದ್ದಾವೆ ಹೆಣ್ಮಕ್ಕಳ ವಿಚಾರವಾಗಿ. ಯಾಕಂದ್ರೆ ಅವ್ರ ಮನೆಯಲ್ಲೂ ಹೆಣ್ಮಕ್ಕಳಿದ್ದಾರೆ, ಅವರು ಹೀಗೆ ದಾರಿ ತಪ್ಪಿದ್ದಾರೆ. ಯಾಕಂದ್ರೆ ಈಗಾಗಲೇ ದಾರಿ ತಪ್ಪಿದ್ದಾರೆ ಅವ್ರ ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು. ಅವರ ಮನೆ ಹೆಣ್ಮಗಾಗಿರ್ತಕ್ಕಂಥ ಭವಾನಿ ರೇವಣ್ಣ ಅವರೇ ಬೀದಿಯಲ್ಲಿ ನಿಂತು ಒಂದು ಬಡ ಒಬ್ಬ ಆಕ್ಸಿಡೆಂಟ್ ಮಾಡಿ ಹುಡುಗನ ಮೇಲೆ ನಂದು 1 ಕೋಟಿ ರೂಪಾಯಿ ಕಾರು ಸ್ಕ್ರ್ಯಾಚ್ ಆಗಿದೆ, ನೀನು ಸಾಯಬೇಕಾಗಿತ್ತು, ನನ್ನ ಕಾರು ಉಳಿಬೇಕಾಗಿತ್ತು ಅಂದರೆ ಅವರು ಬಡವರ ಪರವಾಗಿ ಯಾವ ರೀತಿ ಇದ್ದಾರೆ ಅನ್ನೋದು ಈ ಘಟನೆಯಿಂದ ಎಲ್ಲ ಕಾಣುತ್ತೆ. ಅವ್ರ ಮನೆ ಹೆಣ್ಮಕ್ಕಳನ್ನ ಅವ್ರು ಈ ವೇಳೆ ಪ್ರತಿಭಟನಾಕಾರರು ಜೆಡಿಎಸ್ ಪಕ್ಷದ ಚಿಹ್ನೆಯಲ್ಲಿಯೂ ಸಹ ಮಹಿಳೆ ಗುರುತು ಇಟ್ಟಿದ್ದು ಅದನ್ನ ಈ ಕೂಡಲೇ ಬದಲಾಯಿಸಬೇಕು ಅಂತ ಒತ್ತಾಯಿಸಿದ್ರು. ಈ ವೇಳೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಾಜರಿದ್ರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕೆಂಪಯ್ಯಹಟ್ಟಿ ಹಾಗೂ ಪಳನಿಮೇಡು ಮಾರ್ಗ ಮಧ್ಯೆ ಗೋಶಾಲೆಗೆ ಮೇವು ತುಂಬಿಕೊಂಡು ತೆರಳುತ್ತಿದ್ದ ಲಾರಿಗೆ ಆಕಸ್ಮಿಕ ಬೆಂಕಿ ತಗುಲಿ ಸುಟ್ಟು ಹೋಗಿರುವ ಘಟನೆ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಕುರಟ್ಟಿ ಹೊಸೂರಿಗೆ ಜಾನುವಾರುಗಳಿಗೆ ಮೇವು ಸಾಗಣೆ ಮಾಡುತ್ತಿದ್ದ ಲಾರಿಗೆ ಪಳನಿಮೇಡು ಹಾಗೂ ಕೆಂಪಯ್ಯನಹಟ್ಟಿ ಮಾರ್ಗ ಮಧ್ಯೆ ಅಚಾನಕ್ ಆಗಿ ವಿದ್ಯುತ್ ತಂತಿ ತಗುಲಿದ ಪರಿಣಾಮ ಮೇವು ಸಮೇತ ಲಾರಿ ಕೆಲವೇ ನಿಮಿಷಗಳಲ್ಲಿ ಸುಟ್ಟು ಕರುಕಲಾಗಿದೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಆಗಮಿಸಿ ಬೆಂಕಿಯನ್ನ ನಂದಿಸಲು ಮುಂದಾದರು. ಇನ್ನು ಸ್ಥಳಕ್ಕೆ ರಾಮಾಪುರ ಪೊಲೀಸರು ಸಹ ಆಗಮಿಸಿ ಪರಿಶೀಲಿಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಲಂಚಮುಕ್ತ ಕರ್ನಾಟಕ ವೇದಿಕೆ ಹಾಗೂ ಕೆಆರ್ಎಸ್ ಪಕ್ಷದ ವತಿಯಿಂದ ಲೋಕಸಭಾ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಿನ ಕನ್ನಡ ಸಂಘ ವೇದಿಕೆ ಮುಂಭಾಗದಲ್ಲಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿ ಪಟ್ಟಣದ ಬಿಎಚ್ ರಸ್ತೆಯುದ್ದಕ್ಕೂ ತೆರೆದ ವಾಹನದಲ್ಲಿ ಪ್ರಚಾರ ಕಾರ್ಯ ಮಾಡಲಾಯಿತು. ಪಕ್ಷದ ಅಭ್ಯರ್ಥಿಯಾದ ಪ್ರದೀಪ್ ಕುಮಾರ್ ದೊಡ್ಡ ಮುದ್ದೇಗೌಡ ಅವರು ಮಾತನಾಡಿ, ಈಗಿನ ರಾಷ್ಟ್ರೀಯ ಪಕ್ಷಗಳಂತಹ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಜನರನ್ನ ಭ್ರಷ್ಟಾಚಾರದ ಕೂಪಕ್ಕೆ ತಳ್ಳಿ ಬರೀ ಓಟಿಗಾಗಿ ದೇಶವನ್ನ ಹಾಳು ಮಾಡುವ ಉದ್ದೇಶದಿಂದ ಕೂಡಿದ್ದು, ಇಂತಹ ಪಕ್ಷಗಳಿಗೆ ಮತವನ್ನ ನೀಡಬಾರದು ಎಂದು ಮನವಿ ಮಾಡಿಕೊಂಡರು. ಹಾಗೂ ಕೆಆರ್ಎಸ್ ಪಕ್ಷಕ್ಕೆ ಮತ ನೀಡಿ ಜಯಶೀಲರನ್ನಾಗಿ ಮಾಡಿದರೆ ಭ್ರಷ್ಟಾಚಾರ ರಹಿತ ದೇಶವನ್ನಾಗಿ ಮಾಡುತ್ತೇವೆ ಎಂದು ತಿಳಿಸಿದರು. ಇದೇ ಭ್ರಷ್ಟ ಜನಪ್ರತಿನಿಧಿಗಳು, ಅದೇ ಈಗ MP ಆಗ್ತಾ ಬಂದಿರೋರು ಬೇರೆ ಬೇರೆ ಎಲ್ಲಿಂದನೋ ಬರ್ತಾರೆ, ಹಣ ಹುಡುತಾ ಇದ್ದಾರೆ. ರಾಜಕಾರಣ ಇವತ್ತು ಸೇವೆಯಾಗಿ ಉಳಿದಿಲ್ಲ, ಹಣ ಬಿಸ್ನೆಸ್ ಮಾಡ್ಕೊಂಡವ್ರೆ. ನಾನು 200 ಕೋಟಿ ಖರ್ಚು ಮಾಡ್ತೀನಿ, 100 ಕೋಟಿ ಖರ್ಚು ಮಾಡ್ತೀನಿ, ಎಲ್ಲಿಂದ ಬರ್ತದೆ ಅವ್ರ ದುಡ್ಡು? ಸಂಬಳ ತಾಣದ ಎಷ್ಟೇಳಿ 2.5 ಲಕ್ಷ ಸಂಬಳ ತಾಣ್ತಾರೆ, ಖರ್ಚು 2.5 ಲಕ್ಷ ಸಂಬಳ ತಾಂಡು ತಿಂಗಳಿಗೆ, ಒಂದು ವರ್ಷಕ್ಕೆ ನಿನಗೆ 25 ಲಕ್ಷ, 25 ಅಂದರೆ 1 ಕೋಟಿ ಇದು ಬರುತ್ತೆ. ನೀನು 200 ಕೋಟಿ ಎಲ್ಲಿಂದ ತಂದಾಗ್ತೇವೆ ದುಡ್ಡ? ಇದು ಬಿಸ್ನೆಸ್ ಆಗಿದೆ, ಜನ ಅರ್ಥ ಮಾಡ್ಕೊಬೇಕು.
ಅಧಿಕಾರ ಪಡೆಯುವಂಥ ಎಷ್ಟು ಕೋಟಿ ಇದೆ ಅನ್ನೋ ಜನರಿಗೆ ಅವಶ್ಯಕತೆ ಇಲ್ಲ. ಒಬ್ಬ ಶ್ರೀಸಾಮಾನ್ಯ ಚುನಾವಣೆಗೆ ನಿಂತಾಗ ಅವನಿಗೆ ಓಟ್ ಹಾಕಿ ಗೆಲ್ಲಿಸಿದ್ರೆ ಅವನು ನಿಮ್ಮ ಕೆಲಸ ಮಾಡ್ತಾನೆ ವಿನಃ, ಒಬ್ಬ ರೈತನ ಕಷ್ಟ ರೈತನಿಗೆ ಗೊತ್ತೆ ವಿನಃ ಬಿಸ್ನೆಸ್ ಮಾಡೋನಿಗೆ ಗೊತ್ತಿರಲ್ಲ. ಹಾಗಾಗಿ ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂದರೆ ಬದಲಾವಣೆ ಪರ್ವ ಶುರು ಮಾಡಬೇಕು. ಬದಲಾವಣೆ ಪರ್ವ ನಮ್ಮಿಂದನೇ ಶುರುವಾದಾಗ ಮಾತ್ರ ಏನಾದರೂ ಸಾಧ್ಯ. ಹಾಗಾಗಿ ಎಲ್ಲ ಸಮುದಾಯದ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂಥ ಪಕ್ಷ ಮತ್ತು ಜನಸಾಮಾನ್ಯರ ಪಕ್ಷ. ಇಲ್ಲೆಲ್ಲ ಜನಸಾಮಾನ್ಯರಿರೋದು, ಇಲ್ಲಿ ಯಾರೂ ಸಮೇತ ಕೋಟಿ ಕೋಟಿ ಇರುವಂಥ ಜನ ಇಲ್ಲ, ಅಥವಾ ಬೇರೆ ಬೇರೆ ಇರೋದು ಎಲ್ಲ ಜನಸಾಮಾನ್ಯರೇ. ಎಲ್ಲ ರೈತರು ಮಕ್ಕಳು ಅಥವಾ ದೀನ ದಲಿತರು ಈ ಥರ ಏನು ಕೂಲಿ ಕೆಲಸ ಮಾಡೋರು ಇಂಥವ್ರಿಗೆ ಸೇರಿ ಪಕ್ಷ ಕಟ್ತಾರದು ನಮ್ಮ ಪಕ್ಷನ. ಹಾಗಾಗಿ ನಮ್ಮ ಪಕ್ಷಕ್ಕೆ ನಮ್ಮದೇನು ಗುರುತಿದೆ, ಬ್ಯಾಟ್ರಿ ಗುರುತು, ಅದು ವೋಟ್ ಮಾಡೋದ್ರ ಮೂಲಕ ತುಮಕೂರು ಲೋಕಸಭಾ ಕ್ಷೇತ್ರದಿಂದನೇ ಭ್ರಷ್ಟಾಚಾರ ಓಡಿಸ್ಬೋದು. ನೀವು ನಿಮ್ಮ ಮನೆಯಿಂದನೇ ಶುರು ಮಾಡಿದ್ರೆ ಮಾತ್ರ ಇದು ಭ್ರಷ್ಟಾಚಾರ ಕ್ಲೀನ್ ಆಗುತ್ತೆ. ಇಲ್ಲ ನೀವೇನೋ ಎಲೆಕ್ಷನ್ ಬಂದೈತೆ ಕುಕ್ಕರ್ಗೋ ನಿಕ್ಕರ್ಗೋ ಅಥವಾ ಸೀರೆಗೋ ಏನಕ್ಕೋ ಆಮಿಷಕ್ಕೆ ಬಲಿಯಾಗಿ ಏನಾದರೂ ಹೋದ್ರೆ ಅಂದರೆ ಇನ್ನೈದು ವರ್ಷ ಅಥವಾ ಜಾತಿ ಕಾರಣಕ್ಕೋ ಬಲಿಯಾದರೆ ಇನ್ನೈದು ವರ್ಷ ಇದೇ ಕತೆ. ರಾಜಕೀಯ ಬದಲಾವಣೆ ಆಗದ ಹೊರತು ದೇಶದಲ್ಲಿ ಆಗಿರ್ಬೋದು ರಾಜ್ಯದಲ್ಲಿ ಆಗಿರ್ಬೋದು ಬೇರೆ ಯಾವುದೇ ಬದಲಾವಣೆಗೆ ಮುಂಚೂಚನೆ ದಿಕ್ಸೂಚನೆ. ಪ್ರಚಾರದುದ್ದಕ್ಕೂ ಪ್ರಜಾಪ್ರಭುತ್ವ ಗೆಲ್ಲಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದ ಮೂಲಕ ರಾಮರಾಜ್ಯ ಕನಸು ಕಾಣಬೇಕಿದೆ. ಯಾವುದೇ ಗುಡಿ, ಚರ್ಚ್, ಮಸೀದಿ, ಧರ್ಮ, ಜಾತಿ, ಬಣಗಳಿಂದ ಅಲ್ಲ, ಎಲ್ಲರೂ ಭಾರತೀಯರಾಗಿ ಬಾಳಬೇಕು, ಅದಕ್ಕಾಗಿ ಕೆಆರ್ಎಸ್ ಪಕ್ಷ ಬೆಂಬಲಿಸಿ ಎಂದು ಮನವಿ ಮಾಡಿದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಸಾಲಬಾಧೆ ತಾಳಲಾರದೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆ ಹೋಬಳಿ ಬಗ್ಗನಹಳ್ಳಿ ಗ್ರಾಮದ ರೈತ ಗಂಗಾಧರ್ ಜಮೀನಿನಲ್ಲಿ ಹಲಸಿನ ಮರಕ್ಕೆ ನೇಣಿಗೆ ಶರಣಾಗಿದ್ದಾನೆ. ಮೃತ ಸಹೋದರ ಕೃಷ್ಣಮೂರ್ತಿ ಮಾತನಾಡಿ, ನಾವು ನಾಲ್ಕು ಜನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಐದು ಜನ ಇದ್ದು ಎಂದು ಸಾವಿಗೆ ಶರಣಾಗಿದ್ದು ಮೊದಲನೇ ಮಗ ಗಂಗಾಧರ್. ಕೃಷಿ ಅಭಿವೃದ್ಧಿಗೆ ಮನೆ ಮೇಲೆ ಹಾಗೂ ಕೈ ಸಾಲ ಮಾಡಿಕೊಂಡು ಬಂಡವಾಳ ಹುಡಿ ಹಾಕಿದ ಬೆಳೆ ಫಸಲು ಹಾಳಾಗಿ ಹೋಗಿ ಸಾಲ ಕಟ್ಟಲು ಆಗದೆ ಸಾಲಕ್ಕೆ ಹೆದರಿ ರೈತ ಹೊಲದಲ್ಲಿ ಹಲಸಿನ ಮರಕ್ಕೆ ನೇಣಿಗೆ ಶರಣಾಗಿದ್ದಾನೆ. ಈ ಸಂಬಂಧ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಸಂಬಂಧಿಕರಿಗೆ ಮೃತದೇಹ ಹಸ್ತಾಂತರಿಸಲಾಯಿತು. ಸರ್, ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ನಮ್ಮೂರು ಬಗ್ನಹಳ್ಳಿ ಸರ್. ನಮ್ಮ ಅಪ್ಪಾಜಿಗೆ ನಾವು ನಾಲ್ಕು ಜನ ಗಂಡು ಮಕ್ಕಳು ಮತ್ತು ಐದು ಜನ ಹೆಣ್ಣು ಮಕ್ಕಳು. ನಮ್ಮಣ್ಣ ಸ್ವಲ್ಪ ಸಂಘ ಸಂಸ್ಥೆಗಳಲ್ಲಿ ಸಾಲಗಳು ಮಾಡ್ಕೊಂಡಿದ್ರು, ಮತ್ತು ಕೈಗಡೆ ಸಾಲಗಳು ಮಾಡ್ಕೊಂಡಿದ್ರು, ಮತ್ತು ಕೃಷಿಗೆ ಅಭಿವೃದ್ಧಿ ಮಾಡೋಕ್ಕೆ ಆ ದುಡ್ಡು ಸ್ವಲ್ಪ ಬಳಕೆ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಲಾಸಾಗಿ ಬೋರ್ ಹಿಂದೆಲ್ಲ ತೊಂದರೆ ಆಗಿಬಿಟ್ಟು ಸ್ವಲ್ಪ ಮಾನಸಿಕವಾಗಿ ಜಿಗುಪ್ಸೆಗೊಂಡು ಸೂಸೈಡ್ ಮಾಡ್ಕೊಂಡು ಅವ್ರಿಗೊಂದು 52 ವರ್ಷ. ಸರ್, ಬ್ಯಾಂಕಲ್ಲಿ ಸಾಲ ಮಾಡ್ಕೊಂಡಿದ್ರು, ಮತ್ತು ಕೈಗಡೆ ಸಾಲಗಳು ಇತ್ತು, ಮತ್ತು ಇದು ಬೋರ್ ಹಾಕ್ಸೋಕೆ ಮಾಡ್ಕೊಂಡಿದ್ರು, ಮತ್ತು ಮನೆ ಮೇಲೆ ಲೋನು ತೊಗೊಂಡಿದ್ರು, ಸಂಘಗಳಲ್ಲೆಲ್ಲ ಲೋನ್ ತೊಗೊಂಡಿದ್ರು, ಮತ್ತು ಹೊರಗಡೆ ಕೈಗಡೆ ಸಾಲಗಳು ಮಾಡ್ಕೊಂಡಿದ್ರು. ಸಾಲಕ್ಕೆ ಎದುರುಬಿಟ್ಟು ಸ್ವಲ್ಪ ಮಳೆ ಇಲ್ಲದೆ ಈ ವರ್ಷ ಮಳೆ ಬರೀಲಿಲ್ಲ ಸರ್, ಹಂಗಾಗಿ ಮಳೆ ಇಲ್ದಲ್ಲ ಕೈ ಕೊಟ್ಟಿದೆ. ಸಾಲಕ್ಕೆ ಸಾಲದರು ಅವಾಗ ಅವಾಗ ಸ್ವಲ್ಪ ಕಿರುಕುಳ ಕೊಟ್ಟು ನೀರುಗಳು ಕುವರ್ಗಳಲ್ಲೆಲ್ಲ ಸ್ವಲ್ಪ ಇದಾಗಿ ಅವರು ಮಾನಸಿಕವಾಗಿ ಜಿಗುಪ್ಸೆಗೊಂಡು. ಬೆಳಗಾವಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಬ್ಬರ ಜೋರಾಗಿದ್ದು ಜಗದೀಶ್ ಶೆಟ್ಟರ್ ನಾಮಪತ್ರ ಸಲ್ಲಿಕೆ ಹಿನ್ನೆಲೆ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಕೆಗೆ ಸಜ್ಜಾಗಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ನಾಮಪತ್ರ ಸಲ್ಲಿಕೆ ಬಳಿಕ ಕೊಪ್ಪಳಕ್ಕೆ ಹೋಗಬೇಕು, ವಾತಾವರಣ ಎಲ್ಲಾ ಕಡೆಗಳಲ್ಲಿ ಅನುಕೂಲಕರವಾಗಿದೆ, ನಾನು ಈ ಹಿಂದೆ ಹೇಳಿದಂತೆ 28 ಕ್ಷೇತ್ರ ಗೆಲ್ಲುವ ದೃಷ್ಟಿಯಿಂದ ಕೆಲಸ ಮಾಡ್ತಿದ್ದೇವೆ, ಅದರಲ್ಲಿ ನಾವು ಯಶಸ್ವಿ ಆಗ್ತೇವೆಂಬ ವಿಶ್ವಾಸ ಇದೆ. ಸಂಗಣ ಕರಡಿ ಕಾಂಗ್ರೆಸ್ ಸೇರ್ಪಡೆ ವಿಚಾರವಾಗಿ ಇವತ್ತು ಹೋಗಿ ಅವರನ್ನ ಭೇಟಿಯಾಗಿ ಮಾತನಾಡಬೇಕು ಅನ್ಕೊಂಡೆ. ಇಂತಹ ಘಟನೆಗಳು ಸ್ವಾಭಾವಿಕ, ಅವರು ಏನಾದರೂ ಮಾಡ್ಕೊಳ್ಳಿ, ನಾವು ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲ, ಎಲ್ಲರ ಬೆಂಬಲದೊಂದಿಗೆ ಗೆಲ್ತೀವಿ ಅಂತ ತಿಳಿಸಿದ್ರು. ಜಗದೀಶ್ ಶೆಟ್ಟರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು, ಭೈರುತಿ ಬಸವರಾಜು, ನಮ್ಮ ರಾಜ್ಯಸಭಾ ಸದಸ್ಯರಂತ ಲೇರ್ ಸಿಂಗ್ ಅವರು ಎಲ್ಲರೂ ಬಂದಿದ್ದೇವೆ. ಇದಾದ್ಮೇಲೆ ಕೊಪ್ಪಳಕ್ಕೆ ಹೋಗ್ಬೇಕು, ಅಲ್ಲಿ ನಾಮಪತ್ರ ಸಲ್ಲಿಸೋದಿದೆ. ಸೊ ಈಗ ಮೆರವಣಿಗೆ ಪ್ರಾರಂಭ ಆಗಿದೆ, ಅಲ್ಲಿ ಅವ್ರ ಜೊತೆ ಸೇರಿ ನಾಮಪತ್ರ ಸಲ್ಲಿಸ್ತೇವೆ. ವಾತಾವರಣ ನಮಗೆ ತುಂಬ ಅನುಕೂಲಕರವಾಗಿದೆ. ನಾನು ಈಗಾಗಲೇ ಹೇಳಿದಂತೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಲೇಬೇಕು ಅನ್ನುವಂಥ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೇವೆ, ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೆ. ಸರ್, ಈಗ ಕೊಪ್ಪಳದ ಸಂಗಣ್ಣ ಕರಡಿ ಅವರು ಇವತ್ತು ಕಾಂಗ್ರೆಸ್ ಸೇರ್ಪಡೆ ಗೊತ್ತಾಯ್ತು ನನಗೆ, ಅದು ಅವರು ಸ್ವಂತ ಇಷ್ಟಪಟ್ಟಂತಹದ್ದು.
ನಾನು ಇವತ್ತು ಹೋಗಿ ಅವ್ರು ಮಾತನಾಡಿಸ್ಬೇಕು ಅಂತ ಹೇಳಿದ್ದೆ ಅಂತ ಅಭಿಪ್ರಾಯ ಕೊಟ್ಟಿದ್ದೆ. ಅಲ್ಲ, ಎಲ್ಲ ಅವಕಾಶ ಕೊಟ್ರಿ ಸರ್ ಅವ್ರಿಗೆ, ಪಕ್ಷದಿಂದ ಎಲ್ಲ ರೀತಿಯ ಅವಕಾಶ ಕೊಟ್ರಿ, ಏನ್ ಮಾಡ್ತೀರಿ ಈತ ಏನ ಸ್ವಾಭಾವಿಕ. ಬೆಳಗಾವಿಯಲ್ಲಿ ಜಾತಿ ಆಧಾರದ ಮೇಲೆ ಮತಗಳನ್ನ ಕೇಳ್ತಾ ಇದ್ದಾರೆ ಸರ್ ಕಾಂಗ್ರೆಸ್. ಸೊ ಇದೆಲ್ಲಾದ್ರೂ ಜಾತಿ ಇದ್ರ ಮೇಲೆ ನಡೆಯುವಂತದ ಹೆಂಗೆ ಸರ್? ಈ ಚುನಾವಣೆ ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನಮ್ಗಂತೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾವುದೇ ಭೇದ ಭಾವನ ಇಲ್ಲ, ಎಲ್ಲರ ಬೆಂಬಲದೊಂದಿಗೆ ನಾವು ಗೆಲ್ತೇವೆ. ಅದೆಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.